ವಿದೇಶಿ ಪ್ರಜೆಗಳು ರಂಪಾಟವನ್ನು ಮಾಡಿದ್ದಾರೆ ಯಲಹಂಕದ ಸಂಭ್ರಮ ಕಾಲೇಜ್ ಬಳಿಯಲ್ಲಿ ಈ ತರ ರಂಪಾಟ ಆಗಿರೋದು ವಿದೇಶಿ ಪ್ರಜೆಗಳು ಡ್ರಗ್ ಸೇವಿಸಿರಬಹುದು ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಸ್ಥಳೀಯರಲ್ಲಿ ಆರೋಪಗಳನ್ನು ಮಾಡಿದ್ದಾರೆ ಅವರು ಕೂಗಾಟ ಮಾಡಿದ್ದಾರೆ ಗಲಾಟೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಪೊಲೀಸರಿಗೆ ಇನ್ಫರ್ಮೇಷನ್ ಅನ್ನು ಸ್ಥಳೀಯರು ಕೊಟ್ಟಿದ್ದಾರೆ ಸ್ಥಳಕ್ಕೆ ಬಂದು ಗಲಾಟೆ ಮಾಡ್ತಾ ಇದ್ದವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆಕೊಂಡಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರೋದು ಈ ಮೇಲೋಟಕ್ಕೆ ಒಂದು ಅನುಮಾನವಂತ ದಟ್ಟವಾಗಿ ಕಾಡ್ತಾ ಇದೆ ಇವರೆಲ್ಲ ಡ್ರಗ್ ಸೇವನೆ ಮಾಡಿರಬಹುದು ಅಂತ ಹೇಳಿಬಿಟ್ಟು ಯಲಹಂಕದ ಸಂಭ್ರಮ ಕಾಲೇಜ್ ಬಳಿಯಲ್ಲಿ ಇತರ ವಿದೇಶಿ ಪ್ರಜೆಗಳು ರಂಪಾಟವನ್ನು ಮಾಡಿದ್ದಾರೆ ಯಾವ ಗಲಾಟೆ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಥಳೀಯರು ಪೊಲೀಸರ ಗಮನಕ್ಕೆ ತಂದಿದ್ದಾರೆ ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಜೊತೆಗೆ ಪೊಲೀಸರು ಅವರನ್ನೆಲ್ಲ ತಮ್ಮ ವಶಕ್ಕೆ ಪಡೆಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ सर हम लोग ने कंप्लेन नहीं किए ये लोग के साथ काम कर रहे टॉकिंग लाइक दैट आई वांट टू सो यू नो 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 लीव इट नो दिस पीपल इज वेरी क्लेवर यू आर स्टूपिड और व्हाट यू आर नॉट हियरिंग मी टेक इट नो कम डोंट लीव तुम्हारे वाला अंदर दिस मैन Tomorrow you are under duty. This man is Tomorrow you are under duty. You go and talk there. Come here. Take it now. No, come out. Yeah, she's also doing video. I am not doing video. Come out, please. ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಯಾವ ಕಾರಣಕ್ಕೋಸ್ಕರ ಈ ತರ ಗಲಾಟೆ ಏನೋ ಆಗ್ತಾ ಇದೆ ಅಲ್ಲಿ ಯಾರಿಗೋ ಬೈದಾಡ್ತಾ ಇದ್ದಾರೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಳ್ತಿದ್ದಾರೆ ಏನಿದು ಶರ್ಮಿತಾ ಇದು ಕಳೆದ ರಾತ್ರಿ ವಿದ್ಯಾರಣ್ಯಪುರ ಬಳಿ ನಡೆದಿರುವಂತಹ ಒಂದು ಘಟನೆ ಏನು ಕೆಲವು ವಿದೇಶಿ ಪ್ರಜೆಗಳೇನಿದ್ರೆ ಅವರು ಒಂದು ರಸ್ತೆಯಲ್ಲಿ ಸುಮಾರು ಪೊಲೀಸರು ಮತ್ತೆ ಕೆಲವು ಸಾರ್ವಜನಿಕರನ್ನ ಒಂದು ಅಡ್ಡ ಹಾಕಿ ಈ ರೀತಿ ಗಲಾಟೆ ಮಾಡಿರುವಂತದ್ದು ಏನೀಗ ಸ್ಥಳೀಯರು ಹೇಳೋ ಪ್ರಕಾರ ಅವರೇನೋ ಒಂದು ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಈ ರೀತಿ ವರ್ತನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸಹ ಮಾಡುತ್ತಿರುವಂತದ್ದು ಮತ್ತೆ ಸಾರ್ವಜನಿಕರ ಜೊತೆ ಒಂದು ಕಿರಿಕಿರಿ ಮಾಡುತ್ತಿರಬೇಕಾದ್ರೆ ಪೊಲೀಸರನ್ನ ಕರೆಸ್ತಾರೆ ಅವರ ಜೊತೆ ಸಹ ಒಂದು ವಾಗ್ವಾದವನ್ನ ಮಾಡಿರುವಂತದ್ದು ಕಂಡು ಬಂದಿರುವಂತದ್ದು ಈಗಾಗಲೇ ವಿದ್ಯಾರಣ್ಯಪುರ ಪೊಲೀಸರು ಅವರನ್ನ ವಶಕ್ಕೆ ಪಡೆಕೊಂಡಿದ್ದಾರೆ ಮತ್ತೆ ಅವರು ಏನು ಮಾದಕ ವಸ್ತುಗಳನ್ನ ಸೇವನೆ ಮಾಡಿದ್ರ ಅಥವಾ ಏನಾದರೂ ಡ್ರಿಂಕ್ಸ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಸಹ ಒಂದು ತನಿಖೆಯನ್ನ ಮಾಡುತ್ತಿದ್ರೆ ತನಿಖೆ ನಂತರ ಅವರು ಏನು ಮಾದಕ ವಸ್ತು ಅಥವಾ ಬೇರೆ ಏನಾದರೂ ಸೇವನೆ ಮಾಡಿ ಈ ರೀತಿ ವರ್ತನೆ ಮಾಡಿ ಒಂದು ಗಲಾಟೆ ಮಾಡಿದ್ರ ಅನ್ನೋದು ಗೊತ್ತಾಗಬೇಕಾಗಿದೆ ಶರ್ಮಿತಾ ಅಂದ್ರೆ ಇವಾಗ ಎಲ್ಲಿದ್ದಾರೆ ಅವರು ಎಲ್ಲ ಕಿರಿಕ್ ಮಾಡಿದವರು ಶರ್ಮಿತಾ ಈಗಾಗಲೇ ಅಷ್ಟು ಜನರನ್ನ ಏನು ವಿದೇಶಿ ಪ್ರಜೆಗಳಿದ್ರೆ ಅವರೆಲ್ಲರೂ ಸಹ ಈಗ ಪೊಲೀಸರ ವಶದಲ್ಲಿದ್ರೆ ಪೊಲೀಸರು ಅವರನ್ನ ವಶಕ್ಕೆ ಪಡೆಕೊಂಡು ನಂತರ ಒಂದು ಮೆಡಿಕಲ್ ಚೆಕಪ್ ಅನ್ನು ಸಹ ಮಾಡ್ತಿರೋದು ಯಾಕಂದ್ರೆ ಅವರೇನಾದರೂ ಏನು ಮದ್ಯ ಇರಬಹುದು ಅಥವಾ ಡ್ರಗ್ಸ್ ಏನಾದರೂ ಸೇವನೆ ಮಾಡಿ ಈ ರೀತಿ ವರ್ತನೆ ಮಾಡಿದ್ರ ಅಥವಾ ಬೇಕಾಬಿಟ್ಟಿಯಾಗಿ ರಸ್ತೆಯಲ್ಲಿ ಒಂದು ರ್ಯಾಶ್ ಆಗಿ ಗಲಾಟೆ ಮಾಡಿದ್ರ ಅನ್ನೋದ್ರ ಬಗ್ಗೆ ತನಿಖೆ ಮಾಡೋ ಸಲುವಾಗಿ ತಮ್ಮ ವಶಕ್ಕೆ ಪಡೆಕೊಂಡು ವಿಚಾರಣೆಯನ್ನು ಸಹ ಮಾಡ್ತಿದ್ದಾರೆ ಶರ್ಮಿತಾ ಎಷ್ಟು ಜನ ಮುನಿರಾಜು ಶರ್ಮಿತಾ ಈಗಾಗಲೇ ಒಂದು ಪೊಲೀಸರ ಕೈಗೆ ಒಂದು ನಾಲ್ಕು ಜನ ಸಿಕ್ಕಿರುವಂತದ್ದು ಮತ್ತೆ ಎಲ್ಲರನ್ನೂ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ಇವರು ಏನ್ ಬೇರೆ ಕಡೆ ಏನಾದ್ರು ಹೋಗ್ತಿರ್ಬೇಕಾದ್ರೆ ಈ ರೀತಿ ದಾರಿ ಮಧ್ಯೆ ಬೇಕು ಅಂತಲೇ ಕಿರಿಕ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಸಹ ಒಂದು ಅನುಮಾನ ಉಂಟಾಗಿರುವಂತದ್ದು ಆದ್ರಿಂದ ಈ ಮೇರೆಗೆ ಒಂದು ನಾಲ್ಕು ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ಅಷ್ಟು ಜನ ಪೊಲೀಸರು ವಶದಲ್ಲಿದ್ದು ಒಂದು ತನಿಖೆಯನ್ನ ಇನ್ನೂ ಮುಂದುವರಿಸಿದ್ದಾರೆ ಶರ್ಮಿತಾ ಮುನಿರಾಜು ಈ ಹಿಂದೆನೂ ತುಂಬಾ ಕೇಸಸ್ ಇಂಥದ್ದಾಗಿತ್ತು ವಿದೇಶಿ ಪ್ರಜೆಗಳು ನಕ್ರ ಮಾಡೋದು ಈ ತರ ಗಲಾಟೆ ಮಾಡೋದು ಪೊಲೀಸರಿಗೆ ಬೈಯೋದು ಈ ಹೆಣ್ಮಕ್ಳೆ ಪೊಲೀಸರ ಮೇಲೆ ಕೈ ಮಾಡಿದ್ದು ತುಂಬಾ ಎಕ್ಸಾಂಪಲ್ಸ್ ಇದೆ ಈ ಬೆಂಗಳೂರು ಅಂತ ಮಹಾನಗರದಲ್ಲಿ ಬಟ್ ಈ ಡ್ರಗ್ಸ್ ಕೇಸ್ ನ ವಿಚಾರವಾಗಿ ಪೊಲೀಸರು ಗಂಭೀರವಾಗಿರುವಂತ ಟೈಮ್ ನಲ್ಲಿ ಈ ತರ ಡ್ರಗ್ಸ್ ಸೇವನೆ ಮಾಡಿರಬಹುದು ಅಂತ ಸಂಶಯ ಇರೋದ್ರಿಂದ ಈ ಕೇಸ್ ಮೇಲೆ ಪೊಲೀಸರು ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ
ಶರ್ಮಿತಾ ಏಕಾಗಲೇ ಯಾಕಂದ್ರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲದ ಬಗ್ಗೆ ಒಂದು ಸಿಸಿಬಿ ಪೊಲೀಸರು ಮತ್ತೆ ಬೇರೆ ಬೇರೆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಒಂದು ತೀವ್ರ ಒಂದು ಶೋಧ ಮತ್ತೆ ಅದನ್ನ ಪತ್ತೆ ಮಾಡುವಂತ ಕೆಲಸ ನಡೀತಾ ಇದೆ. ಆದ್ರೆ ಇವರು ಸಹ ರಾತ್ರಿ ಗಲಾಟೆ ಮಾಡಿರೋದ್ರಿಂದ ಸ್ಥಳೀಯರು ಹೇಳೋ ಪ್ರಕಾರ ಒಂದು ಇವರು ಸಹ ಒಂದು ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ. ಆದ್ರಿಂದ ಪೊಲೀಸರು ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಅವರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಯಾಕಂದ್ರೆ ಬಹುಶಃ ಇವರು ಸೇವನೆ ಡ್ರಗ್ಸ್ ಸೇವನೆ ಮಾಡಿದಾರೆ ಅಥವಾ ಏನಾದ್ರು ಡ್ರಿಂಕ್ಸ್ ಅಥವಾ ಬೇರೆ ಏನಾದ್ರು ಉದ್ದೇಶಪೂರ್ವಕವಾಗಿ ಈ ರೀತಿ ರಂಪಾಟ ಮಾಡಿದಾರೆ ಅನ್ನೋದ್ರ ಬಗ್ಗೆ ಒಂದು ತನಿಖೆ ಮಾಡ್ತಾ ಇದ್ರೆ ಅದು ಮೆಡಿಕಲ್ ಚೆಕಪ್ ಇಂದಷ್ಟೇ ಪ್ರೂವ್ ಆಗ್ಬೇಕಾಗುತ್ತೆ. ವೈದ್ಯಕೀಯ ತಪಾಸಣೆಯಲ್ಲಿ ಏನ್ ಬರುತ್ತೆ ಆ ನಂತರ ಪೊಲೀಸರು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಶರ್ಮಿತಾ ಥ್ಯಾಂಕ್ ಯು ಮುನಿರಾಜ್ ತಮ್ಮ ಇನ್ಫಾರ್ಮೇಶನ್. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆಗ್ತಾ